ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನರೇಗಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಶಾಸಕ ರಮೇಶ್ ಕುಮಾರ್ ಮಾತನಾಡಿ, ಶ್ರೀನಿವಾಸಪುರ ತಾಲೂಕಿನ ಅಡ್ಗಲ್ ಗ್ರಾಮದಲ್ಲಿ ನರೇಗಾ ದಿವಸ್ ಉದ್ಘಾಟನೆ ಮಾಡಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇತಿಹಾಸದಲ್ಲಿ ಉಳಿಯುವಂತಹ ಯೋಜನೆ ಜಾರಿಗೆ ತಂದು ಹೆಣ್ಣು ಮತ್ತು ಗಂಡು ಸಮಾನ ವೇತನದ ಯೋಜನೆ ರೂಪಿಸುವಲ್ಲಿ ಉತ್ತಮವಾದ ಕ್ರಾಂತಿಕಾರಿ ಯೋಜನೆ ಜಾರಿ ತಂದಿದ್ದಾರೆ. ಇದನ್ನು ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡುವ ಸಮುದಾಯದ ಕಾಮಗಾರಿಗಳಿಗೆ ಆದ್ಯತೆ ನೀಡಿ ಈ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದರೆ ಯಾವುದೇ ಗ್ರಾಮದಲ್ಲೂ ಮಣ್ಣಿನ ರಸ್ತೆ ಇಲ್ಲದಂತೆ ಮಾಡಬಹುದು ಹಾಗೂ ಈ ಯೋಜನೆಯಿಂದ ಸ್ವಚ್ಛತೆಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡಿದರೆ ಗ್ರಾಮದಲ್ಲಿ ಹರಡಬಹುದಾದ ಕಾಯಿಲೆಗಳನ್ನು ಶೇಕಡಾ 80% ನಿಯಂತ್ರಣ ಮಾಡಬಹುದು. ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಶಾಲೆಗಳ ಆಟ ಮೈದಾನ ಸ್ಮಶಾನ ಅಭಿವೃದ್ಧಿ ಪಡಿಸಬಹುದು ಎಂದು ತಿಳಿಸಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಫಸ್ಟ್ ಪ್ರಯಾರಿಟಿ ಕಮ್ಯುನಿಟಿ ವರ್ಕ್, ಇಡೀ ಸಮುದಾಯಕ್ಕೆ ಗ್ರಾಮಕ್ಕೆ ಪ್ರಯೋಜನ ಬರ್ತದೆ. ಕೆಲವು ವೇಳೆಗೆ ಮೆಷಿನ್ ಅಭಿವೃದ್ಧಿ ಯೂಸ್ ಮಾಡಿ ಊರುಗಳಲ್ಲಿ ರಾಜಕಾರಣ ಇರುತ್ತೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಯಾರು ಮಾಡಿದ್ರು ಅದನ್ನೇ. ಇಲ್ಲಿ ಯಾರು ಕೂಡ ಪಾಳ್ಳೆಗಾರಿಕೆ ಮಾಡಬಾರ್ದು. ಅವರು ಮಾಡ್ಕೊಳ್ಳಿ, ಇವರು ಕೆಲಸ ಆಗಿದೆಯಾ? ಕೆಲಸನೇ ಆಗದೆ ಬಿಲ್ ಕ್ಲೈಮ್ ಮಾಡಿದ್ರೆ ಯಾರಿಗೂ ಅಲೋವ್ ಮಾಡಬೇಡಿ. ಹೊಂದ್ಕೊಂಡು ಕೆಲಸ ಮಾಡಿ ಆಸ್ತಿ ನಿರ್ಮಾಣ ಆದ್ರೆ ದೊಡ್ಡ ಹುದ್ದೆಯಿಂದ ಮಾಡ್ಕೊಳ್ಳಿ. ಕಳಪೆ ಕಾಮಗಾರಿ ಹಾಕಿದ್ರೆ ಬಿಡಬೇಡಿ. ಆಮೇಲೆ ಟೆಕ್ನಿಕಲ್ ಆಗಿ ಹೋಗ್ಬೇಡಿ ಎಲ್ಲದಕ್ಕೂ. ಈಗ ಊರಿಗೆ ರಸ್ತೆ ಮಾಡಬೇಕು, ರಸ್ತೆ ಮಾಡ್ಬೇಕಾದ್ರೆ ಎರಡು ಬದಿ ಡ್ರೈನ್ ತೆಗಿಬೇಕು, ಆ ಮಣ್ಣು ಅದ್ರ ಮೇಲೆ ಹಾಕ್ತೀವಿ, ಜಲ್ಲಿ ಹಾಕ್ತೀವಿ. ಕನ್ಸಲ್ಟೇಷನ್ ಏನ್ ಮಾಡ್ತೀವಿ? ರೋಲರ್ ಒಂದು ಬಿಟ್ರೆ, ಮಿಷಿನ್ ಒಂದು ಬಿಟ್ರೆ ಮತ್ತೆ ಅದ್ರ ಕೆಲಸ ಮಾಡೋ ನಾವು ಕೂಲಿಯೋಗಿರ್ತಾರೆ. ಸಿಮೆಂಟ್ ಒಂದು ಬಿಟ್ಟು ಉಳಿದು ಎಲ್ಲ ಲೇಬರ್ ಕಾಂಪೊನೆಂಟ್ ಗೆ ಬರುತ್ತೆ. ನಿಮ್ಮ 60-40 ಅಂತ ಹೋದ್ರೆ ಆಗೋದಿಲ್ಲ. ಆಯಾ ಗ್ರಾಮದ ಲೀಡರ್ಸು, ಇಂಜಿನಿಯರ್ಸು, ನೀವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಅಟ್ಲೀಸ್ಟ್ ಕೋಲಾರ ಜಿಲ್ಲೆ ಒಳಗೆ ಯಾವ ಹಳ್ಳಿಯಲ್ಲೂ ಕೂಡ ಒಂದು ರಸ್ತೆ ಕೂಡ ಮಣ್ಣಿನ ರಸ್ತೆ ಇಲ್ಲದಂತೆ ಸಿಮೆಂಟ್ ರಸ್ತೆ ನೀವು ಮಾಡಬಹುದು. ಡ್ರೈನೇಜಸ್ SCPಯಲ್ಲಿ ಒಂದು ಊರಿಗೆ ಹಣ ಕೊಡೋದು, ಇನ್ನೊಂದೂರಲ್ಲಿ MLA ಫಂಡ್ ಅಲ್ಲಿ ಕೊಡೋದು, ಇನ್ನೊಂದೂರಲ್ಲಿ MP ಫಂಡ್. ಎಷ್ಟಪ್ಪ ಅಂದ್ರೆ 50 ಬೇಕು. ಅದ್ರ ಉದ್ದ ಎಷ್ಟು ಬೇಕು, ಅಗಲ ಎಷ್ಟು ಬೇಕು, ಅದ್ರ ಮೇಲೆ ಮುಚ್ಚಲ ಇದೆಯಾ ಇಲ್ವಾ, ಸ್ಲೋಪ್ ಏನು ನೋಡೋದು, ಸರ್ಕಾರದ ಹಣ ತಂದು ಸುರಿದು ನೋಡೋದು. ದಯಮಾಡಿ ನೀವು ಇಒಗಳ ಜೊತೆ ಕೂತು ಸಂಯೋಜನೆ ಕೋಆರ್ಡಿನೇಷನ್ ಮಾಡಿಕೊಂಡು ZP ಫಂಡು, TP ಫಂಡ್ಸ್, MLA ಫಂಡು, ಉತ್ತೇಜಿತ ಫೈನಾನ್ಸ್ ಕಮಿಷನ್, SCPTSP ಎಲ್ಲವನ್ನು ಕ್ಲಬ್ ಮಾಡಿ